ನಮಸ್ಕಾರ ಜನಪ್ರತಿನಿಧಿಯ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ಶ್ರೀರಾಜ್ ವಕ್ವಾಡಿ. ಇನ್ನೇನು ಕೆಲವು ದಿನಗಳಲ್ಲಿ ಸಂಭ್ರಮದ ಗಣೇಶ ಚತುರ್ಥಿಯ ಹಬ್ಬ. ದೇಶದಾದ್ಯಂತ ಊರು ಕೆರೆಗಳಲ್ಲಿ ಒಟ್ಟಾಗಿ ಒಂದಾಗಿ ಸಂಭ್ರಮದಿಂದ ಸಡಗರದಿಂದ ಆಚರಿಸುವಂತಹ ಹಬ್ಬ ಗಣೇಶ ಚತುರ್ಥಿ. ಗಣೇಶ ಚತುರ್ಥಿಗೆ ಬೇಕಾಗಿ ಗಣಪತಿ ಮೂರ್ತಿಗಳು ಈಗ ಅಂತಿಮ ಹಂತದ ತಯಾರಿಯಲ್ಲಿ ಇವೆ. ನಾವಿವತ್ತು ಕುಂದಾಪುರ ತಾಲೂಕಿನ ಬಸ್ರೂರಿನಲ್ಲಿರುವಂತಹ ರಾಜೇಶ್ ಗುಡಿಗಾರ್ ಅವರು ಗಣಪತಿ ಮೂರ್ತಿಗಳನ್ನ ನಿರ್ಮಿಸುವ ಕೇಂದ್ರಕ್ಕೆ ಬಂದಿದ್ದೇವೆ. ಸುಮಾರು ಪ್ರತಿ ವರ್ಷ 170-175 ಗಣಪತಿಗಳನ್ನ ಅವರು ಮಾಡ್ತಾರೆ. ಇವತ್ತು ಈ ವರ್ಷಕ್ಕೆ ಸಂಬಂಧಪಟ್ಟ ಹಾಗೆ ಗಣಪತಿ ಮೂರ್ತಿಗಳಿಗೆ ಅಂತಿಮ ಸ್ಪರ್ಶವನ್ನ ನೀಡುವಂತಹ ಕೆಲಸದಲ್ಲಿ ಅವರು ತೊಡಗಿಕೊಂಡಿದ್ದಾರೆ. ಬನ್ನಿ ಅವರನ್ನ ಮಾತನಾಡಿಸೋಣ. ಸುಮಾರು ಗಣೇಶ ಮೂರ್ತಿಗಳಿವೆ. ಅವರನ್ನ ಮಾತನಾಡಿಸ್ತಾ ಅವರ ಜೀವನದ ಗಾಥೆಯನ್ನ ಕೇಳ್ತಾ ಗಣಪತಿ ಮೂರ್ತಿಯ ಕೆಲಸಗಳ ಬಗ್ಗೆ ಮಾತನಾಡ್ತಾ ಹೋಗೋಣ. ಬನ್ನಿ. ತುಂಬಾ ಗಣಪತಿಗಳಂತೂ ಈಗ ಅಂತಿಮ ಹಂತದ ತಯಾರಿಯಲ್ಲಿದೆ. ಸೊ ಗಣಪತಿ ಮೂರ್ತಿಗಳನ್ನ ತಯಾರಿ ಮಾಡಿದಂತಹ ರಾಜೇಶ್ ಗುಡಿಗಾರ್ ಅವರು ಕೂಡ ಇಲ್ಲೇ ಇದ್ದಾರೆ. ಸರ್ ನಮಸ್ತೆ. ನಮಸ್ಕಾರ. ಆರಾಮಿದ್ದೀರಾ? ಸೊ ಅಂತಿಮ ಹಂತದ ಈ ವರ್ಷದ ಚೌತಿಗೆ ಗಣಪತಿ ಮೂರ್ತಿಗಳು ತಯಾರಿ ಸರ್. ಬನ್ನಿ ಸರ್, ಒಂದಿಷ್ಟು ನಮ್ಗೆ ಪರಿಚಯ ಮಾಡಿಕೊಡಿ. ಹೀಗೆಲ್ಲ ಆಗ್ತಿದ್ದೆ ಸರ್? ಚೆನ್ನಾಗಿ ಆಗ್ತಾ ಉಂಟ. ಈಗ ಕೊನೆ ಕ್ಷಣದ ಕೆಲವು ಕೆಲಸ ಮಾತ್ರ ಬಾಕಿ ಉಂಟು. ಹೌದು, ಬಣ್ಣಗಳು ಅಲ್ಲ, ಬಣ್ಣಗಳು. ಸೊ ಎಷ್ಟು ಗಣಪತಿ ಸರ್ ನಿಮ್ದು? ಒಟ್ಟಿಗೆ ಎರಡು ಕೇಂದ್ರ ಅಲ್ಲ, ಕೋಟೇಶ್ವರದಲ್ಲಿ ಒಂದು ಬ್ರಾಂಚ್ ಉಂಟು ಮತ್ತು ಮೇನ್ ಬ್ರಾಂಚ್ ಇದೆ. ಸೊ ಇಲ್ಲಿ ಒಂದಿಷ್ಟು ಗಣಪತಿ ಮೂರ್ತಿಗಳು ಸಾಕಷ್ಟು. 140 ಚಿಲ್ಲರೆ ಉಂಟು. 140 ಗಣಪತಿಗಳು ಉಂಟು. ಎಲ್ಲ ಸಾರ್ವಜನಿಕ ಗಣಪತಿ? ಸಾರ್ವಜನಿಕ. ಸಾಧಾರಣ ಒಂದು 30 ಗಣಪತಿ ಸಾರ್ವಜನಿಕ ಇದೆ. 30 ಜಾಸ್ತಿ ಇರಲೂಬಹುದು, ನಾವು ಲೆಕ್ಕ ಹಾಕುದು, ನಮ್ಗೆ ಅದು ಗೊತ್ತಾಗುತ್ತೆ, ಕಡೆ ಗೊತ್ತಾಗುತ್ತೆ ಅಲ್ಲ. ಮತ್ತೊಳದೆಲ್ಲ ಮನೆ ಗಣಪತಿ, ಮನೆ ಗಣಪತಿಗಳು. ಸೊ ಹಾಗಾದ್ರೆ ಈ ಭಾಗದಲ್ಲಿ ಮನೆಯಲ್ಲಿ ಗಣಪತಿ ಪೂಜೆಗಳನ್ನ ತುಂಬಾ ಜಾಸ್ತಿ ಉಂಟು. ನಮ್ಗೆ ಇದು ನೋಡಿ, ಹಂಸದ ಮೇಲೆ ಕೂಡಿದ ಗಣಪತಿ. ಇದು ಕಟಗೇರಿ ಸಾರ್ವಜನಿಕರು. ಮತ್ತೆ ಅಲ್ಲಿ ಹೋಗ್ತಾ ಇದೆ, ಅಲ್ಲಿ ಮಹಾಕಾಳಿ ದೇವಸ್ಥಾನದಲ್ಲಿ ಇಡ್ತಾರೆ. ಸೊ ಪ್ರತಿ ವರ್ಷ ನಿಮ್ಗೆ ಬರುತ್ತೆ? ಪ್ರತಿ ವರ್ಷ ಕಾಯಂ. ಪ್ರತಿ ವರ್ಷ ಏನಾದ್ರು ಡಿಸೈನ್ ಅಲ್ಲಿ ಚೇಂಜಸ್ ಮಾಡ್ತಾರೆ? ಅವ್ರು ಹೇಳಿದ್ರೆ, ಅವ್ರು ಹೇಳಿದ್ ಮಾಡ್ತೇವೆ. ಇಲ್ಲಿ ನಮ್ಗೆ ಯಾವ್ದು ಇಷ್ಟ ಆಗ್ತದೆ, ನಮ್ ಕೈ ಯಾವ ಮಾಡ್ಬೇಕಂತ ಅನ್ಸುತ್ತೆ ಅದು ಮಾಡ್ತೇವೆ, ಒಂದು ಸ್ಫೂರ್ತಿಯಿಂದ. ಸ್ಫೂರ್ತಿಯಿಂದ ಅದೇ ರೀತಿ ಇಲ್ಲಿ ಹೆಚ್ಚಿನ ಮನೆ ಗಣಪತಿ ಎಲ್ಲ ಸೇಮ್ ಇರ್ತದೆ. ಮತ್ತೆ ಸಾರ್ವಜನಿಕ ಮತ್ತೆ ಮನೆಯವ್ರು ಕೆಲವರು ನಮ್ಗೆ ಸ್ಪೆಷಲ್ ಮಾಡಿಕೊಡಿ ಅಂತ ಹೇಳಿದಾಗ ಮಾಡಿಕೊಡ್ತೇವೆ. ಆ ರೀತಿಯಲ್ಲಿ ಸೈಜ್ ಎಲ್ಲ ಬೇರೆ ಆಗ್ತದೆ. ಸೈಜ್ ಅಂದ್ರೆ ಅವ್ರದ್ದು ಲಾಸ್ಟ್ ಇಯರ್ ಯಾವ ಸೈಜ್ ಇರ್ತದೆ ಒಂದು ಮುಷ್ಟಿ ಮಣ್ಣು ಜಾಸ್ತಿ ಇರುವಾಗ, ಒಂದ್ ಹನಿ ಜಾಸ್ತಿ ಇರುವಾಗ ಮಾಡ್ತೇವೆ. ಯಾಕಂದ್ರೆ ಸಣ್ಣದ್ ಮಾಡಬಾರ್ದು ಅಂತ ಹೇಳ್ತಾರಲ್ಲ, ಆ ಶಾಸ್ತ್ರಕ್ಕೋಸ್ಕರ ಸ್ವಲ್ಪ ದೊಡ್ಡದು ಮಾಡ್ತೇವೆ. ಏನು ಸಂಪ್ರದಾಯ ಸರ್ ನಿಮ್ಗೆ? ಹಿಂದಿನಿಂದ ಮಾಡ್ಕೊ ಬಂದಿದ್ದೆ ಹಾಗೆ. ಗಣಪತಿ ಕುಂದಬಾರದು, ಯಾವುದೇ ಒಂದು ಜೀವ ವರ್ಷವಾದಂಗು ದೊಡ್ಡದಾಗತ್ತಲ್ಲ, ಬಿಟ್ಟರೆ ಸಣ್ಣದಾಗುದಿಲ್ಲಲ್ಲ. ಅದಕ್ಕೋಸ್ಕರ ಗಣಪತಿ ಸತ ಒಂದು ಚೂರು ದೊಡ್ಡದು ಮಾಡ್ಬೇಕಮ್ಮ ಶಾಸ್ತ್ರ ಹೇಳ್ತದೆ, ಅದಕ್ಕೋಸ್ಕರ ಅದೇ ರೀತಿ ಮಾಡ್ತೇವೆ. ಹೌದು, ಬೇರೆ ಬೇರೆ ರೀತಿಯ ಗಣಪತಿಗಳು. ಹೌದು, ಇವರೆಲ್ಲ ನಮ್ಮ ಕೆಲಸದವರು. ಪ್ರದೀಪ್ ಅಂತ, ಮಣ್ಣಿನ ಕೆಲಸದಿಂದ ಹಿಡಿದು ಬಣ್ಣದ ಕೆಲಸ ಎಲ್ಲ ಮಾಡ್ತಾರೆ. ಇವರು ಬಣ್ಣದ ಕೆಲಸಕ್ಕೆ ಬರ್ತಾರೆ. ಇವರು ನಾಗೇಶ್ ಅಂತ, ಹೌದು, ಸಂಗಡಿ. ಇದು ಆನಗಳ್ಳಿ ಸಾರ್ವಜನಿಕ, ಇಲ್ಲಿ ಇಡ್ತಾರೆ. ಸಾರ್ವಜನಿಕ ಎಲ್ಲ ಸ್ವಲ್ಪ ದೊಡ್ಡ ಸೈಜ್ ಇರ್ತದೆ. ಇಲ್ಲೊಂದು ನೋಡಿ, ನಾಗನಿಂದ ಮಾಡಿದ್ದು. ನಾಗನ ಮೇಲೆ ಕೂತಿದ್ರು. ಅದು ಮನೆ ಗಣಪತಿ. ಅವ್ರು ಪ್ರತಿ ವರ್ಷ ಏನಾದ್ರೂ ಸ್ಪೆಷಲ್ ಕೇಳ್ತಾರೆ, ಅದಕ್ಕೆ ಸ್ಪೆಷಲ್ ಮಾಡ್ತೇವೆ. ಈ ವರ್ಷ ನಾಗದ ಮೇಲೆ ಕೂರ್ಸಿ ಮಾಡಿ ಅಂತ ಹೇಳಿದ್ರು. ಅದೇ ರೀತಿ ಮಾಡಿದ್ರು. ಆನ್ ಡಿಮ್ಯಾಂಡ್ ಅವ್ರಿಗೆ ಏನ್ ಬೇಕೋ ಅದನ್ನ ಮಾಡಿ ಕೊಡ್ತೇವೆ. ಇದು ಇಲ್ಲಿ ಮೇಲೆ ಸವಾರಿ ಹೊರಟಿರೋದು. ಇಲ್ಲಿ ಮೇಲೆ ಸವಾರಿ ಗಣಪತಿ. ಹಾಗೆ ಇಲ್ಲೊಂದು, ಇಲ್ಲಿ ಮತ್ತೆ ನೋಡಿ ದೊಡ್ಡ. ಇದು ನ್ಯಾಚುರಲ್ ಗಣಪತಿ, ಮಣ್ಣಿನಿಂದ. ಹೆಚ್ಚಿಗೆ ಕಲರ್ ಯೂಸ್ ಮಾಡುದಿಲ್ಲ, ಮೇಕಪ್ ವರ್ಕ್ ಎಲ್ಲ ಮಾತ್ರ ಮಾಡ್ತೇವೆ. ಕಷ್ಟು ಬಿಟ್ರೆ ಮಣ್ಣಿಗೆ ಮಣ್ಣೇ ಇರ್ತದೆ. ಸರ್ಕಾರದಿಂದಲೂ ಈಗ ಒಂದು ಇದಿದೆ, ಸುತ್ತೋಲೆ ಇದೆ, ಗಣಪತಿ ಮೂರ್ತಿಗಳಿಗೆ ರಾಸಾಯನಿಕ ಬಣ್ಣಗಳನ್ನ ಹಾಕ್ಬಾರ್ದು. ಬಣ್ಣ ರಾಸಾಯನಿಕ ಅಲ್ಲ ನಮ್ದು. ಈ ಕಲರ್ ಮಾಡಿದ ಬಣ್ಣವು ನ್ಯಾಚುರಲ್, ವಾಟರ್ ಬೇಸ್ ಅಂತ. ಅದು ನೀರಲ್ಲಿ ಮೆಲ್ಟ್ ಆಗಿ ಹೋಗ್ತದೆ, ಯಾವ್ದೇ ಹಾನಿಕರ ಏನೂ ಇಲ್ಲ. ಸೊ ಇದಿಷ್ಟು ಒಂದು ಮೂರ್ತಿಗಳು ಕಂಪ್ಲೀಟ್. ಇದಂದ್ರೆ ಅವ್ರ ಆರ್ಡರ್ ಪ್ರಕಾರ ಅವ್ರಿಗೆ ನಮ್ಗೆ ಏನು ಜಾಸ್ತಿ ಬಣ್ಣವೇ ಬೇಡ, ಬರೀ ಮಣ್ಣಿಗೆ ಯಾವ್ದೊಂದು ಏನು ಅಲಂಕಾರ ಏನುಂಟು ಅದು ಮಾತ್ರ ಮಾಡಿ ಕೊಡಿ ಅಂತಾರಲ್ಲ, ಅದಕ್ಕೋಸ್ಕರ ಅದೇ ಮಾಡಿ. ಸೊ ನೀವು ಆಗ ಹೇಳ್ತಾ ಇದ್ರಿ, ಸುಮಾರು 20-25 ವರ್ಷ ಆಯ್ತು ನಾನು ಕೆಮಿಕಲ್ ಬಣ್ಣಗಳನ್ನು ಬಳಸಿದೆ. ಹೌದು,
ಅಂದ್ರೆ ಬಣ್ಣಗಳಲ್ಲಿ ಯಾವ ತರ ಹೇಗೆ ಇದು ಬಣ್ಣ ವಾಟರ್ ಬೇಸಿ ಮಕ್ಕಳೆಲ್ಲ ಡ್ರಾಯಿಂಗ್ ಅದೇ ಕಲರ್ ಸೇಮ್ ಕಲರ್ ಮತ್ತೇನಾದ್ರು ಸ್ಪೆಷಲ್ ಏನಿಲ್ಲ ಅದ್ರೊಳಗೆ ವೆರೈಟಿ ವೆರೈಟಿ ಬರ್ತದೆ ಅದನ್ನು ಯೂಸ್ ಮಾಡ್ತೇವೆ ಪೂರ್ತಿ ನೀವು ಕೈಯಲ್ಲೇ ಕಲರಿಂಗ್ ಮಾತ್ರ ಮೆಷಿನ್ ಅಲ್ಲಿ ಯೂಸ್ ಮಾಡ್ತೇವೆ ಸ್ಪ್ರೇ ಯೂಸ್ ಮಾಡ್ತೇವೆ ಶೇಡಿಂಗ್ ಎಲ್ಲ ಕೈಯಲ್ಲಿ ಮಾಡಿದ್ರೆ ಆ ಫಿನಿಶಿಂಗ್ ಬರೋದಿಲ್ಲ ಅದು ಮೆಷಿನ್ ಅಲ್ಲಿ ಮಾಡಿದ್ರೆ ಮಾತ್ರ ಚೆನ್ನಾಗಿ ಬರ್ತದೆ ಅದೇ ರೀತಿ ನಮಸ್ತೆ, ನಾನು ಪ್ರದೀಪ್ ಜೋಗಿ ಅಂತ. ಬಟ್ ಸೀಸನಲ್ಲಿ ನಾನು ಮಂಡಪ ಫ್ಲವರ್ ಡೆಕೋರೇಷನು ಮತ್ತು ನಾಗಮಂಡಲ ಇದೆಲ್ಲ ಮಾಡ್ತೇನೆ. ಬಟ್ ಈ ಮಳೆಗಾಲದಲ್ಲಿ 3 ತಿಂಗಳು ನಮ್ಮ ಕೆಲಸ ಇಲ್ಲಲ್ಲ ಡೆಕೋರೇಷನ್ ಎಲ್ಲ. ಆ ಟೈಮಲ್ಲಿ ನಾವು ರಾಜಗುಡ್ಗರ್ ನಾವು ಫ್ರೆಂಡ್ ಮೊದಲಿಂದ ಅವ್ರ ಜೊತೆಯಲ್ಲಿ ಹೀಗೆ ಸಂಬಳಕ್ಕಲ್ಲ ಬಟ್ ಗಣಪತಿ ಕೆಲಸ ದೇವ್ರ ಕೆಲಸ ಅಲ್ಲ ಖುಷಿಯಲ್ಲಿ ಮಾಡೋದಷ್ಟೇ. ನಮ್ಮ ಅಂದರೆ 2-3 ತಿಂಗಳು ನಾನು ಇವ್ರ ಜೊತೆಯಲ್ಲಿ ಕೆಲಸ ಮಾಡ್ತೆ. ಆಮೇಲೆ ನಮ್ಮದು ಚೌತಿ ಟೈಮಲ್ಲಿ ಮತ್ತೆ ನಮ್ಮದು ಫೀಲ್ಡ್ ಸ್ಟಾರ್ಟ್ ಆಗುತ್ತೆ. 2-3 ತಿಂಗಳು ನಾನು ಅದೇ ಮಣ್ಣಿನ ಕೆಲಸದಿಂದ ಹಿಡಿದು ಈ ಬಣ್ಣದ ಕೆಲಸದವರಿಗೂ ಇವ್ರ ಜೊತೆಯಲ್ಲೇ ಕೆಲಸ ಮಾಡ್ತೆ. ಇಲ್ಲಿ ಕೋಟೇಶ್ವರದಲ್ಲಿ ಇವ್ರ ಜೊತೆಯಲ್ಲೇ ಒಂದು 3 ತಿಂಗಳು ಕೆಲಸ ಮಾಡ್ತೆ. ಒಂದಿಷ್ಟು ಗಣಪತಿಗಳನ್ನ ನಾವು ಈಗಾಗಲೇ ಒಳಗಡೆ ನೋಡ್ಕೊಂಡು ಬಂದ್ವಿ. ಇದು ಒಂದು ಹಂತಕ್ಕೆ ಫಿನಿಶ್ ಆಗಿ ನಿಂತಿರುವಂತಹ ಗಣಪತಿ ಇದು. ಈಗ ಇದನ್ನ ಒಣಗಿಸೋ ಕಾರಣಕ್ಕೋಸ್ಕರವಾಗಿ ಬಿಸಿನಲ್ಲಿ ಇಟ್ಟಿದ್ದಾರೆ. ಸೊ ಗಣಪತಿ ಮೂರ್ತಿ ಬಣ್ಣ ಆಗೋದಕ್ಕಿಂತ ಮುಂಚೆ ಹೇಗಿರುತ್ತೆ ಅನ್ನೋದಕ್ಕೆ ಈ ಗಣಪತಿ ಒಂದು ಉದಾಹರಣೆ ಅಂತ ಹೇಳಬಹುದು. ಬಹಳ ವಿಶೇಷವಾಗಿ ಈ ಗಣಪತಿ ನನಗೆ ಆಕರ್ಷಣೀಯವಾಗಿ ಕಾಣಿಸ್ತಾ ಇದೆ, ಶಂಖದ ಮೇಲೆ ಕೂತಿರುವಂತ ಗಣಪತಿ. ಸೊ ಇದ್ರ ಬಗ್ಗೆ ಒಂಚೂರು ಎಕ್ಸ್ಪ್ಲೇನ್ ಮಾಡಿ ಸರ್. ಅಂದ್ರೆ ಮಾಡುವಾಗ ಅಂದ್ರೆ ಶಂಖದ ಅವ್ರು ಕೇಳ್ತಾರೆ ನಮ್ಗೆ ಶಂಖದ ಮೇಲೆ ಮಾಡ್ಕೊಡಿ ಅಂತ. ಆವಾಗ ನಾವು ಗಣಪತಿ ಮಾಡಿ ಅದ್ರ ಕೂತಿದ್ದು ಭಂಗಿ ಶಂಖದ ಮೇಲೆ ಕೂತಿರುವ ರೀತಿಯಲ್ಲಿ ಮಾಡ್ತೇವೆ. ಅದು ಮಣ್ಣಿಂದೇ ಎಲ್ಲವೂ ಮಣ್ಣಿನಿಂದ. ಸೊ ನೀವು ಅದೇ ನಾನು ಸಾಮಾನ್ಯವಾಗಿ 2 ತರದ ಗಣಪತಿ ಮೂರ್ತಿಗಳನ್ನ ಮಾಡೋದನ್ನ ಗಮನಿಸಿದೆ. ಒಂದು ಪೂರ್ತಿ ಗಟ್ಟಿ ಗಣಪತಿಗಳನ್ನ ಮತ್ತು ಟೊಳ್ಳು. ನಮ್ದು ಪೂರ ಹಾಲ ಇರ್ತದೆ, ಗಟ್ಟಿ ಇರುವುದಿಲ್ಲ. ಮ್ಯಾಕ್ಸಿಮಮ್ ಏನು ಕೈ ಪೊಸಿಷನ್ ಇದು ಉಂಟಲ್ಲ, ಇದು ಮಾತ್ರ ನಮ್ಮದು ಗಟ್ಟಿ ಇರ್ತದೆ. ಮತ್ತೆ ಮ್ಯಾಕ್ಸಿಮಮ್ 90% ಪೋರ್ಷನ್ ಪೂರ ಒಳಗೆ ಹಾಲ ಇರುತ್ತೆ. ಸಾಮಾನ್ಯವಾಗಿ ಬೇರೆ ಕಡೆ ಎಲ್ಲ ನಾನು ಗಮನಿಸಿದ ಹೆಚ್ಚಿನವರು ಗೋಣಿ ಬಳಸ್ತಾರೆ, ಹುಲ್ಲು ಬಳಸ್ತಾರೆ, ಏನು ಬಳಸಲ್ಲ, ಹಾಲೋ ಇರ್ತದೆ. ಸೊ ಕಂಪ್ಲೀಟ್ಲಿ ಮಣ್ಣು ಮಾತ್ರ ಮತ್ತೆ ಬೇರೆ ಏನೂ ಇಲ್ಲ. ಅದಕ್ಕೆ ಮಣ್ಣಿಗೆ ಮತ್ತೆ ಬೇರೆ ಏನು ಮಿಕ್ಸ್ ಮಾಡುದಿಲ್ಲ. ಅಂಟು ಬರ್ಲಿ ಅಂತ ಕೆಲವರೆಲ್ಲ ಹೇಳ್ತಾರೆ, ಹಾಗೆಲ್ಲ ಮಣ್ಣು ಅಂಟೇ ಇರ್ತದೆ, ಅದು ಜೇಡಿ ಮಣ್ಣಾದ್ರೆ ಅಂಟೇ ಇರ್ತದೆ. ಆದ್ರಿಂದ ಅದಕ್ಕೆ ಏನ್ ಬೇಕಾಗಿಲ್ಲ, ಆದ್ರಿಂದ ನಾವು ಬರೀ ಮಣ್ಣಿಂದ ಮಾಡ್ತೇವೆ. ಸರಿ, ಇಷ್ಟು ದೊಡ್ಡದೊಂದು ಗಣಪತಿ ಮಾಡೋದಕ್ಕೆ ಸಾಧಾರಣ ಒಂದು ಎಷ್ಟು ಮುದ್ದೆ ಬೇಕಾಗುತ್ತೆ ಮಣ್ಣಿದು? ಇದಕ್ಕೆ ಸಾಧಾರಣ ಒಂದು 2.5 ಮುದ್ದೆ ಮಣ್ಣು ಬೇಕಾಗುತ್ತೆ. 2 ಅಂದ್ರೆ ಬುಟ್ಟಿ ಲೆಕ್ಕದಲ್ಲಿ ಬರ್ತದೆ ಕಾರ್ಖಾನೆಯಲ್ಲಿ. ಆ ಬುಟ್ಟಿ ಮಣ್ಣು ಎಷ್ಟು ಬೇಕು ಆದ್ರೆ ಅದಕ್ಕೆ 2.5 ಬುಟ್ಟಿ ಮಣ್ಣು ಹೋಗ್ತದೆ. ಯಾಕೆಂದ್ರೆ ಶಂಕ ಇರುವುದ್ರಿಂದ ಮಣ್ಣು ಸ್ವಲ್ಪ ಮತ್ತೆ ಜಾಸ್ತಿ ಹೋಗ್ತದೆ ಇದಕ್ಕೆ. ಸೊ ಒಟ್ಟಾರೆ ಪ್ರಕ್ರಿಯೆ ಇದೆಯಲ್ಲ ಸರ್, ಈ ಒಂದು ಗಣಪತಿ ಮೂರ್ತಿ ಮಾಡೋದಕ್ಕೆ ಬಣ್ಣ ಗಿಣ್ಣ ಅದೆಲ್ಲ ಬಿಡಿ, ಅದೊಂದು ಸೆಕೆಂಡರಿ ವರ್ಕ್ ಅಂತ. ಸೊ ಒಂದು ಶೇಪ್ ತರೋದಕ್ಕೆ ಎಷ್ಟು ದಿನ ಬೇಕಾಗುತ್ತೆ ನಿಮ್ಗೆ, ಅಥವಾ ಎಷ್ಟು ಗಂಟೆಗಳು? ಫುಲ್ ಫಿನಿಶ್ ಒಂದೇ ದಿನ ಮಾಡ್ಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ಮಣ್ಣು ಡ್ರೈ ಆಗ್ಬೇಕಲ್ಲ. ಅದಕ್ಕೋಸ್ಕರ ನಾವು ಹಾಫ್ ಫಿನಿಶ್, ಹಾಫ್ ಅಲ್ಲ, ಒಂದು 70-90% ಫಿನಿಶ್ ಒಂದಿನ 2-3 ಗಣಪತಿ ಮಾಡ್ತೀವಿ. ಒಂದ್ ದಿನದಲ್ಲಿ 2-3 ಗಣಪತಿ ಮಾಡ್ತೀವಿ. ಸೊ ಇದು ಕಂಪ್ಲೀಟ್ ಆಗುವಾಗ ಒಂದು ಒಂದ್ ವಾರ ಒಣಗಿಸ್ತೀರಾ ಹೇಗೆ? ಅಲ್ಲ, ಅದು ಒಣಸುದಂತಲ್ಲ, ನಾವು ಸ್ಟಾರ್ಟಿಂಗ್ ಜೂನ್ ತಿಂಗಳಿಂದ ಸ್ಟಾರ್ಟ್ ಮಾಡ್ತೀರಿ, ಆಟೋಮೆಟಿಕಲಿ ಡ್ರೈ ಆಗ್ತಾ ಇರುತ್ತೆ. ಈಗ ಅರ್ಥ 90% ಫಿನಿಶ್ ಆದಾಗ ಕಡೆಗೆ ಒಂದ್ 2-3 ದಿನ ಬಿಟ್ಟು ಅದಕ್ಕೆ ಕೈ ಎಲ್ಲ ಜಾಯಿಂಟ್ ಮಾಡ್ತೇವೆ, ಒಂದ್ ಸೈಡ್ ಇಟ್ಬೇಕು, ಅದಷ್ಟಕ್ಕೆ ಡ್ರೈ ಆಗ್ತಾ ಹೋಗುತ್ತೆ. ಸೊ ಇದೆಲ್ಲ ಪೇಂಟಿಂಗ್ ಎಲ್ಲ ಒಂದು ಮಣ್ಣಿನ ಕೆಲಸ ಎಲ್ಲ ಮುಗ್ದಿರ್ತದಲ್ಲ, ಇದಕ್ಕೆ ನಾವು ಕಂಪ್ಲೀಟ್ ಹೇಗ ಆಗ್ತಿದೆ ಬಣ್ಣದ ಕೆಲಸ ಎಲ್ಲ? ಹಾ, ಚೆನ್ನಾಗ್ತಿತ್ತ. ಲಾಸ್ಟ್ ಅಂತ ಬಂದಿದ್ದು ನಾನು ದೀಪಾಲಿ ರಾಜೇಶ್ ಗುಡಿಗರ್ ಅಂತ ಹೇಳಿ,
ಹಂಗೆ ನಮ್ಮ ಯಜಮಾನ್ರು ಮಾಡ್ತಾ ಇದ್ರು ಹಂಗೆ ಅದನ್ನೇ ನಾನು ಸ್ವಲ್ಪ ಸ್ವಲ್ಪ ಕಲಿತು ಕಲಿತೀನಿ ಇದೀಗ ಮಾಡ್ತಾ ಇದ್ದೀನಿ. ಬಣ್ಣ ಎಲ್ಲ ಮಾಡ್ತೀರಿ ನೀವು? ಹಾ ಬಣ್ಣ ಎಲ್ಲ ಮಾಡ್ತೀನಿ ಹಂಗೆ. ಇದು ಕಮಲದ ಮೇಲೆ ಕೂತ ಗಣಪತಿ, ಅವರು ಪಾರ್ಟಿ ನಮ್ಮ ಹತ್ರ ಹೇಳಿದ್ದಲ್ಲ ಇದೇ ತರ ಗಣಪತಿ ಮಾಡಿ ಅಂತ, ಅದಕ್ಕೋಸ್ಕರ ಅವ್ರು ಕಮಲದ ಮೇಲೆ ಕೂರಿಸಿದ್ರು. ಇದು ಮಾಡಿ ಇದು ಸಾರ್ವಜನಿಕವಾಗಿ ಅಲ್ಲ, ಇದು ಮನೆ ಮನೆ ಮನೆ. ಸೊ ಇನ್ನು ಅದೊಂದು ಏನೋ ವಿಶೇಷ ಪೀಠದಲ್ಲಿ ಇದೆ ಸಾರ್ವಜನಿಕ, ಅದು ಅಂಪಾರ್ ಸಾರ್ವಜನಿಕ, ಅಲ್ಲಿಂದ ಅಲ್ಲಿನ ಜನರಲ್ ಹೇಳುವಂತ. ಅದಕ್ಕೆ ಬೆಳ್ಳಿ ಕೆರೆ ಇರ್ತಾರೆ, ಅದಕ್ಕೆ ತಲೆ ಬೋಳ್ ಮಾಡಿ. ಸರ್ ಈ ಗಣಪತಿ ಎಲ್ಲಿಗೆ ಸರ್? ಇದು ಸಾರ್ವಜನಿಕ ಗಣಪತಿ ಶಂಕರ್ ನಾರಾಯಣದಲ್ಲಿ ಕೂರಿಸುವಂತದ್ದು. ಅವರು ಇದು ಇದೇ ರೀತಿ ಕಲರ್ ಆಗ್ಬೇಕಂತ ಡಿಮಾಂಡ್ ಮಾಡಿ ಈ ವರ್ಷ, ಈ ವರ್ಷ ನ್ಯಾಚುರಲ್ ಆಗಿ ತೋರ್ಬೇಕಂತ, ಅದಕ್ಕೋಸ್ಕರ ಇದೇ ರೀತಿ ಮಾಡಿದ್ದೇವೆ. ಬೆಳ್ಳಿ ಕಿರೀಟ ಬಂದ ಹಾಗೆ, ಬೆಳ್ಳಿ ಕಿರೀಟ, ಬೆಳ್ಳಿ ಕಿರೀಟ ಅಂದ್ರೆ ಸಿಲ್ವರ್ ಕೊಟ್ಟಿದ್ದೆ, ಯಾಕಂದ್ರೆ ಅವ್ರದ್ದು ಬೆಳ್ಳಿ ಇದರಿಂದ ಪೋರ್ಷನ್ ಉಂಟದು ಬೆಳ್ಳಿದೆ, ಬೆಳ್ಳಿದೆ ಅದು ಮತ್ತೆ ಗೋಲ್ಡ್ ಸಿಲ್ವರ್ ಮ್ಯಾಚ್ ಆಗುದಿಲ್ಲ, ಅದಕ್ಕೋಸ್ಕರ ಸಿಲ್ವರೇ ಮಾಡ್ಬಿಟ್ಟೆ, ಅದಕ್ಕೋಸ್ಕರ ಆ ಕಲರ್ ಅಲ್ಲಿ ಮಾಡಿದ್ದೆ. ಸೊ ಹೀಗೆ ಅವ್ರಿಗೆ ಏನ್ ಡಿಮ್ಯಾಂಡ್ ಇರುತ್ತೆ, ಏನ್ ಡಿಮ್ಯಾಂಡ್ ಇರ್ತದೆ ಅದಕ್ಕೆ ಸರಿಯಾಗಿ ಮಾಡ್ಕೊಡ್ಬೇಕಾಗತ್ತೆ, ಮಾಡ್ಕೊಡೋದು ನಮ್ಮ ಧರ್ಮ ಅವ್ರು ಕೇಳ್ದಾಗ. ಸರ್ ನೀವೊಂದು ಎಷ್ಟು ವರ್ಷದಿಂದ ಮಾಡ್ತಿದ್ರಿ? ನಿಮ್ಮ ತಂದೆಯವರೆಲ್ಲ ಮಾಡ್ತಿರೋದಿರುವಾಗ ಶಾಲೆಗೆ ಹೋಗುವಾಗ ಮಾಡ್ತಾ ಇದ್ದೆ. ಸೊ ಮತ್ತೊಂದು ವಿಷಯ ಕೇಳ್ಬಿಟ್ಟು ಏನಂದ್ರೆ, ನೀವು ಡಿಗ್ರಿ ಹೋಲ್ಡರ್ ಮತ್ತೆ ಹೆಲ್ತ್ ಇನ್ಸ್ಪೆಕ್ಟರ್ ಗೆ ಕೋರ್ಸ್ ಕೂಡ ಮಾಡಿದೀರಿ, ಸೊ ಅದೆಲ್ಲ ಮಾಡ್ಕೊಂಡು ಈ ಫೀಲ್ಡ್ ಗೆ ಬರೋದಕ್ಕೆ ಏನು ಕಾರಣ? ಉದ್ಯೋಗ ಸಿಗದ ಪಕ್ಷದಲ್ಲಿ ಏನಾದ್ರೂ ಉದ್ಯೋಗ ಹುಡ್ಕೊಂಡು ಹೋಗ್ಬೇಕಲ್ಲ, ಬಟ್ ನಮ್ಗೆ ದೇವ್ರ ಗಿಫ್ಟ್ ಆಗಿ ಒಂದು ಈ ಕಲೆ ಕೊಟ್ಟಿದ್ದು. ಕುಲಕಸು ಬಿದ್ದ ನಮ್ಮ ಜಾತಿ ಕುಲಕಸು, ನಮ್ಮ ತಂದೆಯವರಿದೇ ಮಾಡಿದ್ದು, ಅವ್ರ ತಂದೆ ಸತ್ತ ಅವ್ರ ತಂದೆ ಸತ್ತ, ಇದು ಕುಲಕುಲ ತಲತಲಾಂತರದಿಂದ ನಾವ್ ಈ ಮಾಡ್ಕೊ ಬಂದ ಕೆಲಸ ಅದೇ ಕಂಟಿನ್ಯೂ ಆಗ್ತಾ ಉಂಟು, ಕಂಟಿನ್ಯೂ ಆಗ್ತಾ ಇದೆ. ನೀವು ಈಗ ನಿಮ್ಮ ನೇತೃತ್ವದಲ್ಲಿ ಈಗ 120 ಗಣಪತಿ ಬಂದಿದೆ. ಸೊ ಪ್ರತಿ ಮೊದಲು ತುಂಬಾ ಕಡಿಮೆ ಉಂಟು ಇದ್ದಿತ್ತು. ಮತ್ತೆ ನಮ್ಮ ತಂದೆಯವ್ರ ಕಾಲದಲ್ಲಿ ಒಂದು ಬಸರೂರಿನಲ್ಲಿ ಸಾಧಾರಣ ಒಂದು 30-35 ಗಣಪತಿ ಇತ್ತು, ಕುಂದಾಪುರದಲ್ಲಿ ಬ್ರಾಂಚ್ ಇತ್ತು ಅವಾಗ, ಕುಂದಾಪುರದಲ್ಲಿ ಒಂದು 60-70 ಇತ್ತು. ಈಗ ಬಸರೂರಿನಲ್ಲಿ ನಾವು 140 ಗಣಪತಿ ಉಂಟು, 140 ಗಣಪತಿ ಬಸರೂರಿನಲ್ಲಿ. ಸೊ ಕೋಟೇಶ್ವರದಲ್ಲಿ ಕೋಟೇಶ್ವರದಲ್ಲಿ 35 ಗಣಪತಿ, ಒಟ್ಟಿಗೆ ಒಂದು 175 ಈ ವರ್ಷ ಮಾಡ್ತಾ ಇದೆ. ಪ್ರತಿ ವರ್ಷ ಅದೇ ರೇಂಜ್ ಅಲ್ಲ ಸರ್? ಅದೇ ರೇಂಜ್ ಕಮ್ಮಿ ಆಗುವ ಚಾನ್ಸಸ್ ಬಹಳ ಕಡಿಮೆ, ಜಾಸ್ತಿ ಆಗ್ತದೆ ಬಿಟ್ರೆ ಕಮ್ಮಿ ಆಗುದು ರೇರ್ಲಿ, ಒಂದು ಎರಡು ಮಾತ್ರ ಬಿಟ್ರೆ ಜಾಸ್ತಿ ಆಗ್ತಾ ಇರ್ತದೆ. ಸರ್ ಇದೀಗ ನೀವು ಹೇಳಿದ ಹಾಗೆ ಒಂದು ಜೂನ್ ಇಂದ ನೀವು ಈ ಕೆಲಸಗಳನ್ನ, ಜೂನ್ ಫಸ್ಟ್ ವೀಕ್ ಇಂದ ಸ್ಟಾರ್ಟ್ ಮಾಡ್ತೀವಿ. ಜೂನ್ ಅಂದ್ರೆ ಒಂದು ಸೆಪ್ಟೆಂಬರ್ ತನಕ ನಿಮ್ಗೆ ಚೌತಿ ಯಾವಾಗ ಬರುವ ಅಲ್ಲಿವರೆಗೆ ಅದೊಂದು ಸೀಸನ್ ಈ ಗಣಪತಿ ಮೂರ್ತಿಗಳನ್ನ ನೀವು ಮಾಡ್ತೀರಿ. ಸೊ ಉಳಿದ ಸಮಯದಲ್ಲಿ ನೀವು ಬೇರೆ ಬೇರೆ ಕೆಲಸಗಳನ್ನ ಮಾಡ್ತೀರಿ ಅನ್ನೋದು ಗೊತ್ತಿದೆ. ಸೊ ಅದೆಲ್ಲ ಹೇಗೆ ಮ್ಯಾನೇಜ್ ಮಾಡ್ತೀರಿ? ಚೌತಿ ಕೆಲಸ ಮುಗಿದ ಬೆನ್ನಿಗೆ ನಾವು ನವರಾತ್ರಿ ದೇವಿ ವಿಗ್ರಹ ಎಲ್ಲ ಉಂಟಲ್ಲ, ಶಾರದೆ ದೇವಿ ಇದೆಲ್ಲ ಮಾಡ್ತೇವೆ, ಅದೊಂದು 10 ವಿಗ್ರಹ ಉಂಟು. ಅದಾದ ತಕ್ಷಣ ನಮ್ಗೆ ದೈವದ ಮನೆ ಕೆಲಸದ ಆರ್ಡರ್ ಬರ್ತದೆ, ಮರದ ವಿಗ್ರಹ, ಮರದ ವಿಗ್ರಹ ಅದು ಸಾಧಾರಣ ನೆಕ್ಸ್ಟ್ ಜೂನ್ ವರೆಗೂ ಇರ್ತದೆ. ಈಗ ಡಿಸೆಂಬರ್ ಇಂದ, ನವೆಂಬರ್ ಡಿಸೆಂಬರ್ ಇಂದ ಸ್ಟಾರ್ಟ್ ಮಾಡಿದಾಗ ಜನವರಿ ಉತ್ತರಾಯಣದಲ್ಲಿ ಪ್ರತಿಷ್ಠಾಪನೆ ಕೆಲಸ ಎಲ್ಲ ಇರುವುದು, ಅಲ್ಲಿಂದ ಅದು ಪ್ರತಿಷ್ಠಾಪನೆ ಕೆಲಸಕ್ಕೆ ರೆಡಿ ಆಗ್ತದೆ. ಅದು ಅಪ್ ಟು ಜುಲೈ ವರೆಗೂ ಇರ್ತದೆ, ಬಟ್ ಜುಲೈಲಿ ಮಳೆಗಾಲ ಇರೋದ್ರಿಂದ ಕೆಲವರು ಹೆಚ್ಚಿಗೆ ಇಟ್ಕೊಳ್ಳೋದಿಲ್ಲ. ಜೂನ್ ಮೇ ಎಂಡಿಗೆ ದೈವದ ಮನೆ ಕೆಲಸ ಇರ್ತದೆ, ಅದಕ್ಕೂ ವಾಪಸ್ ಜೂನ್ ಬರ್ತದೆ, ಜೂನ್ ದಿಂದ ವಾಪಸ್ ಗಣಪತಿ ಕೆಲಸವನ್ನೇ ಸ್ಟಾರ್ಟ್ ಮಾಡ್ತೀವಿ, ದೇವರ ಕೆಲಸದಲ್ಲೇ ಆಗ್ತದೆ ನಮ್ ಜೀವನ. ಸೊ ಒಟ್ಟಿನಲ್ಲಿ ಹೇಗಿದೆ ಸರ್ ಈಗ ಒಂದು ಗಣಪತಿಯ ಒಂದು ಕೇಳಬಾರದು ಕಲೆಗೆ ಬೆಲೆ ಇಲ್ಲ ಅನ್ನೋದು ಕೂಡ ಗೊತ್ತಿದೆ. ಸೊ ಒಂದು ಗಣಪತಿ ಮೂರ್ತಿಗೆ ಎಷ್ಟಿದೆ ಸರ್? ಕಲಾವಿದರ ಜೀವನದ ಬಗ್ಗೆ ಎಲ್ಲ ನಾವು ಕೇಳಿದ್ದೇವೆ, ಕಷ್ಟ ಇದೆ ಅವ್ರಿಗೆ, ಸಾಮಾನ್ಯವಾಗಿ ಸಾಮಾಜಿಕವಾಗಿ ಹೇಗೆ ಕಾಣಿಸ್ತಾರೋ ಹಾಗೆ ಅವರ ಬದುಕು ಇರೋದಿಲ್ಲ ಅಂತ. ಹೇಗಿದೆ ಸರ್ ಕೇಳಬಾರದು, ನನಗೆ ಗೊತ್ತಿದೆ ಅದು. ಸೊ ಬೇರೆ ಊರಿಗೆ ಕಂಪೇರ್ ಮಾಡ್ತಾ ಹೋದ್ರೆ ನಮ್ಮಲ್ಲಿ ಅತ್ಯಂತ ಕಡಿಮೆ ಬೆಲೆ ಉಂಟು.
ಯಾಕೆಂದ್ರೆ ಇಲ್ಲಿ ಆದಿಯಿಂದ ಮಾಡ್ಕೊ ಬಂದ ಗಣಪತಿಯೇ ಜಾಸ್ತಿ ಇರೋದ್ರಿಂದ ಅವರು ಒಂದೇ ಸಾರಿ ಜಾಸ್ತಿ ಕೇಳಿದ್ರೆ ಕೊಡ್ಲಿಕ್ಕೆ ತಯಾರಿರುವುದಿಲ್ಲ. ಆದ್ರಿಂದ ಸ್ವಲ್ಪ ಸ್ವಲ್ಪ ರೇಸ್ ಮಾಡ್ತಾ ಹೋಗ್ತೇವೆ. ಆದ್ರೆ ಮೆಟೀರಿಯಲ್ ಕಾಸ್ಟ್ ಆ ಸ್ವಲ್ಪ ಜಾಸ್ತಿ ಆಗುದಿಲ್ಲ, ಜಾಸ್ತಿ ಆಗ್ತಾ ಉಂಟು, ಜಾಸ್ತಿ ಆಗ್ತದೆ, ನಮ್ಗೆ ವರ್ಕೌಟ್ ಆಗುದಿಲ್ಲ. ಆದ್ರೂ ಮಳೆಗಾಲದಲ್ಲಿ ಬೇರೆ ಉದ್ಯೋಗ ಎಲ್ಲ ಇರುವುದಿಲ್ಲವಲ್ಲ, ಅದಕ್ಕೋಸ್ಕರ ಈ ಗಣಪತಿಯನ್ನು ನಮ್ಮ ಉದ್ಯೋಗವಾಗಿ ದೇವ್ರಿಗೆ ಕೊಡುದಿದ್ರೆ ಎಲ್ಲೂ ಕೊಡ್ತಾನೆ ಎಂಬ ಒಂದು ಗಾದೆ ಮಾತಿತ್ತಲ್ಲ, ಅದಕ್ಕೋಸ್ಕರ ಅದೇ ರೀತಿ ನಾವು ನನ್ನ ತೃಪ್ತಿ ಮಾಡ್ಕೊಂಡೇ ಕೆಲಸ ಮಾಡ್ತಾ ಇದ್ದೆ. ಇನ್ನೊಂದ್ ಕಡೆ ಕಸ್ಟಮರ್ಸ್ ಅನ್ನು ಕೂಡ ಬಿಟ್ಕೊಡ್ಲಿಕ್ಕೆ ಆಗುದಿಲ್ಲ, ಯಾರು ಬಂದ್ರು ಆಗುದಿಲ್ಲ ಅಂತ ನಾವು ಹೇಳೋದಿಲ್ಲ. ಕೊನೆ ಕ್ಷಣದವರೆಗೆ ಪ್ರಯತ್ನ ಮಾಡಿಕೊಟ್ಟೆ ಮಾಡ್ತೇವೆ. ಎಷ್ಟು ರೀಸನೇಬಲ್ ಆಗಿ ಕೊಡೋದಕ್ಕೆ ಸಾಧ್ಯ ಇದೆ ಕಡಿಮೆ. ಹಾಗೆಂದ್ರೆ ಹೊಸದಾಗಿ ಬರುವ ಗಣಪತಿ ಉಂಟಲ್ಲ, ಅವ್ರಿಗೊಂದು ಸಾಧಾರಣ ಒಂದು ಒಳ್ಳೆ ರೇಂಜ್ ಅಲ್ಲಿ ಈಗಿನ ಮೆಟೀರಿಯಲ್ ಸರಿಯಾಗಿ ತಗೊಳ್ತೇವೆ. ಸರ್, ಈಗ ಒಂದು ಸಾಮಾನ್ಯವಾಗಿ ಒಂದು ಸಣ್ಣ ಗಾತ್ರದ ಒಂದು ಗಣಪತಿಗೆ ಒಂದು 3,000 ಬೆಲೆ ಅಂತ ಇಟ್ಕೊಂಡ್ರೆ ನಾನೊಬ್ಬ ಸಾಮಾನ್ಯನಾಗಿ ಕೇಳೋದು, ಸೊ ಈಗ ಎಲ್ಲ ರಾ ಮೆಟೀರಿಯಲ್ಸ್ ಅದು ಇದು ಅಂತ ಎಲ್ಲ ಖರ್ಚು ಹೋಗಿ ನಿಮ್ಗೆ ಒಂದು ಕೆಲಸ ಮಾಡಿದವರಿಗೆ ಒಂದು ಎಷ್ಟು ಉಳಿಬಹುದು ಸರ್? 3,000 ರೂಪಾಯಿ ಒಂದು ಗಣಪತಿ ಇದ್ರೆ ಅದ್ರ ಅರ್ಧಕ್ಕಿಂತ ಜಾಸ್ತಿ ನಮಗೆ ಟೋಟಲ್ ಕಾಸ್ಟ್ ಹೋಗ್ತದೆ, ಅರ್ಧಕ್ಕಿಂತ ಜಾಸ್ತಿ. ಉಳಿದ ಏನು ಆದಾಯ ಉಂಟು ನಮ್ಮ ಆದಾಯ ನಿಮ್ಮ ಜೀವನಕ್ಕೆ ಜೀವನ. ಓಕೆ ಸರ್. ಇದೀಗ ಒಂದು ಆಲ್ಮೋಸ್ಟ್ ಫೈನಲ್ ಗೆ ಬಂದಿದೆಯಲ್ಲ ಈ ಗಣಪತಿ, ಮುಖ ಬರವಣಿಗೆ ಬಾಕಿ ಹೊಂಟಿದಿರುತ್ತೆ. ಕಣ್ಣು ಬಹಳ ಮುಖ್ಯ ಅಲ್ಲ ಸರ್, ಯಾವುದೇ ಕಲೆ ಆಗ್ಲಿ ಕಣ್ಣಿಗೊಂದು ಕಣ್ಣಿಗೆ ಅಟ್ರಾಕ್ಷನ್. ಯಾಕೆಂದ್ರೆ ಪ್ರತಿಯೊಬ್ಬರು ಬಂದವ್ರು ನೋಡೋದೇ ಮುಖದ ಛಾಯೆ, ದೇಹದ ನೋಡೋದಿಲ್ಲ. ಮುಖದಲ್ಲಿ ಕಣ್ಣು ಯಾವ ರೀತಿ ಎಕ್ಸ್ಪ್ರೆಷನ್ ಕೊಡ್ತದೆ ಅದ್ರ ಮೇಲೆ ಡಿಪೆಂಡ್. ನಮ್ ಕಣ್ಣೇ ಅದೇ ಸ್ಪೆಷಲ್, ಎಲ್ಲೂ ಗಣಪತಿಗೆ ಈ ರೀತಿ ಕಣ್ಣು ಮಾಡೋದಿಲ್ಲ, ಅಷ್ಟು ಕಲರ್ ಮಿಕ್ಸ್ ಮಾಡಿ. ನಾವೇ ಇಂದ ಅಬ್ಸರ್ವ್ ಮಾಡ್ತಿದ್ದೀನಿ ಎಲ್ಲ ಗಣಪತಿಗೆ ಮಾಡ್ತಾ ಇರೋದು, ಸೊ ಅಷ್ಟು ಅಟ್ರಾಕ್ಟ್ ಆಗಿ ಕಾಣಿಸುತ್ತೆ ಅದು ಗಣಪತಿಗೆ ಕಣ್ಣು. ಒಂದು ನೀವು ಬಣ್ಣ ಒರಿಜಿನಲ್ ಕಣ್ಣು ತರುವೆ ಬರ್ತದೆ. ಸೊ ನೀವೊಂದು ಎಷ್ಟು ಕಲರ್, 4 ಸರ್? 4-5 ಕಲರ್ ಆಗತ್ತ, ಬ್ಯಾಕ್ ಗ್ರೌಂಡ್ ಕಲರ್ ಎಲ್ಲ ಸೇರಿ. ವೈಟ್ ಆಗ್ತದೆ, ಯೆಲ್ಲೋ ಆಗ್ತದೆ, ಕಡೆಗೆ ಡಾರ್ಕ್ ಬ್ರೌನ್ ಇರ್ತದೆ, ಲೈಟ್ ಬ್ರೌನ್ ಇರ್ತದೆ, ಬ್ಲಾಕ್ ಇರ್ತದೆ, ಬ್ಲಾಕ್ ಇರುತ್ತೆ, ಇಷ್ಟು ಇರ್ತದೆ. ಇಷ್ಟು ಇದ್ರೆ ಒಂದು ಮನುಷ್ಯನ ಸಹಜ ಕಣ್ಣಿನ ಹಾಗೆ ಕಾಣಿಸುತ್ತೆ. ಈಗ ಅದನ್ನು ಬಿಡಿಸಿ ನೋಡಿ, ತೋರಿಸ್ತೀನಿ ನೋಡಿ. ಇದೆಲ್ಲ ಕಲ್ತ್ಕೊಂಡು ನಿಮ್ಮ ತಂದೆಯವರಿಂದನೇ ಅಲ್ಲ ಸರ್? ತಂದೆಯವರಿಂದ ಸ್ವಲ್ಪ ಟೈಮ್ ನಾನು ಹೆಲ್ತ್ ಇನ್ಸ್ಪೆಕ್ಟರ್ ಕೋರ್ಸ್ ಮಾಡ್ಲಿಕ್ಕೆ ಬಾಂಬೆ ಹೋಗಿದ್ದೆ ಅಲ್ಲ, ಅಲ್ಲಿ ನಮ್ ಚಿಕ್ಕಪ್ಪ ಗಣಪತಿ ಮಾಡ್ತಾ ಇದ್ರು. ಅಲ್ಲಿ ಇವೆಲ್ಲ ಬಾಂಬೆ ಗಣಪತಿ ಅಂದ್ರೆ ಸ್ಪೆಷಲಿ ಅವ್ರದ್ದು ಕಲರಿಂಗ್ ಅಲ್ಲಿ ಬಹಳ ಒಳ್ಳೆ ಮಾಡ್ತಾರೆ. ಅಲ್ಲಿ ಈ ರೀತಿ ಮೊದ್ಲೆಲ್ಲ ಇಲ್ಲೆಲ್ಲ ಕಣ್ಣು ಅಂದ್ರೆ ಬರೀ ಬ್ಲಾಕ್ ಅಲ್ಲಿ ಮಾತ್ರ ಬಿಡಿಸಿ ಬಿಡ್ತಿದ್ರು. ಅಲ್ಲಿ ನೋಡಿ ಕಲ್ತಾ ಕದಮೆ ಇಲ್ಲ, ಅದನ್ನ ನಾನು ಅಪ್ಲೈ ಮಾಡ್ಕೊಂಡೆ ಕೆಲಸ ಮಾಡುವಾಗ. ಮೊದ್ಲೆಲ್ಲ ಹುಬ್ಬು ಅಂದ್ರೆ ಬರೀ ಒಂದು ಕಪ್ಪು ಮಾತ್ರ ಇರ್ತಿತ್ತು, ಈಗ ಇಲ್ಲಿ ಇಷ್ಟು ಕಲರ್ ಎಲ್ಲ ಮಿಕ್ಸ್ ಮಾಡ್ಕೊಂಡು ಮಾಡ್ತೇವೆ. ಆ ಪಡದಲ್ಲಿ ಭಾರಿ ಚಂದ ಬರ್ತದೆ ಅವಾಗ. ಎಷ್ಟೋ ಸಂದರ್ಭದಲ್ಲಿ ಮೂರ್ತಿ ಎಷ್ಟೇ ಚಂದ ಬಂದ್ರು ಬಣ್ಣಗಳಲ್ಲಿ ಕೈ ಚುರುಕಿದೆಯಲ್ಲ ಸರ್ ನಿಮ್ದು ಕೆಲಸ ಮಾಡಿ ಮಾಡಿ ಮಾಡಿ. ಶಾಲೆಗೆ ಹೋಗುವಾಗ ಆರ್ಟ್ ಅಲ್ಲಿ ಬಹಳ ಇದ್ದಿದ್ದೆ ನಾನು, ಡ್ರಾಯಿಂಗ್ ಇದ್ರೆಲ್ಲ ಹೋದ್ರು ಪ್ರೈಸ್ ತಗೊಂಡೇ ಬರುವಂತ. ಕಾಲೇಜ್ ಅಲ್ಲಿ ಇರುವಾಗ ಯೂನಿವರ್ಸಿಟಿ ಲೆವೆಲ್ ಅಲ್ಲಿ ಪ್ರೈಸ್ ತಗೊಂಡ್ ಬನ್ನಿ. ಬಹಳ ಸೂಕ್ಷ್ಮದ ಕೆಲಸ ಮತ್ತೆ ತಾಳ್ಮೆ ಕೆಲಸ. ಸರ್, ಬಣ್ಣ ಮಣ್ಣು ಮರಗಳ ಜೊತೆ ನಿಮ್ಮ ಜೀವನ ಹೇಗಿದೆ ಸರ್? ಚೆನ್ನಾಗಿದೆ, ತೊಂದರೆ ಇದೆ. ಕಣ್ಣಿಗೆ ವೈಟ್ ಮೇಲೆ ಒಂದ್ಸಲ ಎಲ್ಲೋ ಬರುತ್ತೆ, ಮತ್ತೆ ಇದೀಗ ಬ್ರೌನ್ ಅಲ್ಲ ಸರ್? ಕಲರ್ ಮಿಕ್ಸ್ ಮಾಡ್ತಾ ಬರ್ತೇವೆ ಒಂದೊಂದು. ಏನ್ ಸರ್ ಅದು ಪಾಯಿಂಟ್ ಬ್ರಷ್? ಅದು ಇದು 2 2 3 ನಂಬರ್. ಅತಿ ಸಣ್ಣದು ಯೂಸ್ ಮಾಡುದಿಲ್ಲ, ಕೆಲಸ ಸ್ಲೋ ಆಗ್ತದೆ. ಇದು ನಮ್ಗೆ ಸೆಟ್ ಆಗಿರ್ತದೆ, ನಮ್ಮ ಕೈಗೆ ಹೇಗೆ ಅಡ್ಜಸ್ಟ್ ಆಗುತ್ತೆ ಆ ಕಲರ್ ಇದನ್ನೇ ತಗೊಳ್ತೇವೆ ನಾವು.
ಈಗ ಒಂದು ಸಂಪೂರ್ಣ ಜೀವ ಕಳೆ ಬಂತಲ್ಲ ಸರ್. ಎಷ್ಟು ತಾಳ್ಮೆ ಬಯಸುತ್ತಲ್ಲ ಸರ್ ಈ ತರದ ಕೆಲಸಗಳೆಲ್ಲ. ತಾಳ್ಮೆ ಮುಖ್ಯ ಅಲ್ಲ ಇದೆಲ್ಲ, ಆರ್ಟ್ ವರ್ಕ್ ಆದ್ರೆ ಹಾಗೆ ಅಲ್ಲ, ತಾಳ್ಮೆ ಇಲ್ದಿದ್ರೆ ಕೆಲಸನೇ ಆಗಲ್ಲ, ಕೆಲಸನೇ ಆಗಲ್ಲ. ಒಂದು ಇಡೀ ಮೂರ್ತಿಗೆ ಬೇಸ್ ಪೇಂಟ್ ಯಾವ್ದಿರುತ್ತೆ ಸರ್? ಇದು ಮೈಗೆ ಬಣ್ಣ ಅಲ್ಲ, ಇದು ಗೋಡೆಗೆಲ್ಲ ಹೊಡಿತೀವಿ, ಅದೇ ಸೇಮ್ ಕಲರ್. ಅದೇ ಸ್ಪ್ರೇ ಮಾಡ್ಕೊಳ್ತೀವಿ, ಸ್ಪ್ರೇ ಮಾಡ್ಕೊಂಡು ಅದ್ರ ಮೇಲೆ ಬಾಡಿ ಕಲರ್ ಮಾಡ್ಕೊಂಡು ಅದ್ರೊಳಗೆ ಬಾಡಿ ಕಲರ್ ಮಾಡ್ತೇವೆ, ಅದಕ್ಕೆ ಮೀ ಕಲರ್ ಮಿಕ್ಸ್ ಮಾಡಿ ಅದೊಂದು ಕೋಟ. ಅದ್ರ ಮೇಲೆ ಇವೆಲ್ಲ ಬ್ರಷ್ ಅಲ್ಲಿ ಮಾಡುವಂತದ್ದು, ಸ್ಪ್ರೇ ಮಾಡ್ಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ಮೈ ಸ್ಪ್ರೆಂಡ್ ಆಗತ್ತಲ್ಲ, ಅದಕ್ಕೋಸ್ಕರ ಬ್ರಷ್ ಅಲ್ಲಿ ಹೊಡಿತೇವೆ. ಅದೆಲ್ಲ ಟೋಟಲ್ ಎಲ್ಲ ವಾಟರ್ ಬೇಸ್ಡ್, ಯಾವುದು ಕೆಮಿಕಲ್ ಇದಿಲ್ಲ, ಎನಮಲ್ ಇದಿಲ್ಲ, ಪೂರ ವಾಟರ್ ಬೇಸ್. ಮಣ್ಣಲ್ಲಿಂದ ತರ್ತೀರಿ ಸರ್? ಕಾರ್ಖಾನೆಯಿಂದ, ಟೈಲ್ಸ್ ಫ್ಯಾಕ್ಟರಿ ಇರ್ತದಲ್ಲ ಅಲ್ಲಿಂದ ತರೋದು. ಮತ್ತು ಗದ್ದೆಲ್ಲೆಲ್ಲ ಮಣ್ಣು ಸಿಗುವುದು ನಮ್ಗೆ ಕೆಲ್ಸಕ್ಕೆ ಬರುವುದಿಲ್ಲ, ಅದನ್ನು ಕಲ್ಲು ಎಲ್ಲ ಇರ್ತದೆ, ಇಲ್ಲಿ ಗ್ರೈಂಡ್ ಆಗಿ ಬರ್ತದಲ್ಲ, ಅದಕ್ಕೋಸ್ಕರ ಈಸಿ ಆಗತ್ತೆ ಕೆಲಸ. ಮತ್ತೆ ಮಣ್ಣು ತಂದು ಅದನ್ನ ನಾದಿ, ಅದಕ್ಕೆ ಅಲ್ಲ ಅದು ನಾದಿಯೇ ಬರ್ತದೆ, ಗ್ರೈಂಡ್ ಆಗಿ ಬರ್ತದೆ. ಬಟ್ ಅವ್ರ ನೀರೇನು ಮಿಕ್ಸ್ ಮಾಡ್ತಾರೆ, ಅವ್ರು ಟೈಲ್ಸಿಗೆ ಸರಿಯಾಗಿ ಮಾಡ್ತಾರೆ, ಮೂರ್ತಿಗೆ ಅದು ಆದ ಕಷ್ಟ ಆಗತ್ತೆ ನಮ್ಗೆ. ನಾವು ಮತ್ತೆ ನೀರಲ್ಲಿ ಸ್ವಲ್ಪ ಇದು ನೆನೆಸಿ ಮತ್ತೆ ಕುಟ್ಟಿ ಅದನ್ನ ನಮ್ಮ ಹದಕ್ಕೆ ಎಷ್ಟು ಬೇಕೋ ಅಷ್ಟು ದಾದ್ಕೊಂಡು ಕೆಲಸ ಮಾಡಬೇಕು. ಎಲ್ಲ ಕೈಯಲ್ಲೇ ಇಲ್ಲ, ಎಲ್ಲ ಕೈಯಲ್ಲೇ. ಸೊ ಸಾಕಷ್ಟು ಕಡೆ ಮೋಲ್ಡ್ ಎಲ್ಲ ಬಳಸ್ತಾರೆ ಸರ್, ನೀವು ಯಾವ್ದು ಮೋಲ್ಡ್? ಮೋಲ್ಡ್ ಎಲ್ಲ ಕೈಯಿಂದ, ಎಲ್ಲ ಕೈಯಿಂದ. ಒಂದಿನದಲ್ಲಿ ಒಂದ್ ಮೂರ್ ಗಣಪತಿ ಸೇಮ್ ಸೈಜ್ ಆದ್ರೆ ಜಾಸ್ತಿ ಆಗುತ್ತಾ? ದೊಡ್ಡ ದೊಡ್ಡದಾದ್ರೆ ಅಷ್ಟ ಆಗುದಿಲ್ಲ, ಅಲ್ಲ ಹಾಫ್ ಒಂದು 50% ಕೆಲಸ ಫಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ಕಡೆಗೆ ಒಂದಿನ ಬಿಟ್ಟು ಸ್ವಲ್ಪ ಡ್ರೈ ಆಗುತ್ತಲ್ಲ, ಮುಂದುವರ್ಸ್ಕೊಂಡು ಹೋಗ್ತೇವೆ. ಈ ಸಣ್ಣ ಸಣ್ಣ ಸಾಧಾರಣ 1-2 feet ಹೈಟ್ ಇಂದ ಮೂರು ನಾಲ್ಕು ಗಣಪತಿ ದಿನಕ್ಕೆ ಮಾಡ್ತೀವಿ, ದಿನಕ್ಕೆ ಸಾಧಾರಣ 80-90% ಕೆಲಸ ಮಾಡ್ಬಿಡ್ತೀವಿ. ಬಹಳ ವಿಶೇಷವಾಗಿ ಚೌತಿ ಆಚರಣೆ ಬಹಳ ನಿಯಮಾನುಸಾರವಾಗಿ ಮಾಡೋದು, ಮಾಡಲೇಬೇಕಾಗಿ. ಹೌದು, ನೀವು ಮೂರ್ತಿ ತಯಾರಿ ಮಾಡುವಾಗ ನೀವು ನಿಮ್ಮ ಜೊತೆಗಿನ ಸಂಗಡಿಗರು ಕಲಾವಿದರೆಲ್ಲ ಯಾವ ರೀತಿ ನಿಯಮಗಳನ್ನೆಲ್ಲ ಪಾಲಿಸ್ತೀರಿ ಸರ್? ನಾವು ಸಾಧಾರಣ ಒಂದು ತಿಂಗಳ ಮೊದಲಿಂದ ನಾನ್ ವೆಜ್ ಎಲ್ಲ ಮುಟ್ಟಲ್ಲ, ಕ್ಲೋಸ್ ಮಾಡ್ತೇವೆ. ಅದ ನಂತರ ಅದ್ರ ಚೌತಿ ಆಗೋರಿಗೂ ಮುಟ್ಟೋದಿಲ್ಲ, ಪ್ಯೂರ್ಲಿ ವೆಜಿಟೇರಿಯನ್. ಯಾಕೆಂದ್ರೆ ಅದ್ರ ಮೇಲೆ ಪೇಂಟಿಂಗ್ ಕೆಲಸ ಬರುವಾಗ ಕಣ್ಣು ಬಿಡಿಸ್ತೇವೆ, ನಾನ್ ವೆಜ್ ತಿನ್ಕೊಂಡು ಮಾಡೋದು ಅದೆಲ್ಲ ಶಿಸ್ತಲ್ಲ, ಅದಕ್ಕೋಸ್ಕರ ಅದೆಲ್ಲ ನಾವು ಕ್ರಮ ಏನುಂಟು ಅದು ಮಾಡ್ತೇವೆ. ಕೆಲ ಹೊರಗಡೆ ಎಲ್ಲ ಯಾರು ಮಾಡೋದಿಲ್ಲ, ನಾವು ಹತ್ರ ದೇವ್ರ ವಿಚಾರವರೆಗೂ ದೇವ್ರಿಗೆ ಸರಿಯಾಗಿ ಕೆಲಸ ಮಾಡ್ತೇವೆ. ಇದಿಲ್ಲಿ ಈಗ ಸಾಧಾರಣ 80% ಕೆಲಸ ಮುಗಿದ, ಇನ್ನು ಗೋಲ್ಡ್ ಇಂದ ಕೆಲಸ ಎಲ್ಲ ಮಾತ್ರ ಬಾಕಿ ಇದೆ. ಆಭರಣಗಳಿಗೆ, ಆಭರಣಕ್ಕೆಲ್ಲ ಚಿನ್ನದ ಕಲರ್ ಹಾಕೋದು ಮಾತ್ರ ಬಾಕಿ ಇರ್ತದೆ. ಇದು ಎಲ್ಲಿದೆ ಗಣಪತಿ ಸರ್? ಇದು ಹೊಸಂಗಡಿ. ಹೊಸಂಗಡಿ, ಹೊಸಂಗಡಿಯಿಂದ ಬರ್ತದೆ ನಿಮಗೆ? ವಿದ್ಯುತ್ ನಿಗಮ ಅವ್ರು ಇರ್ತಲ್ಲ ಅಲ್ಲಿ ಇರ್ತಾರೆ. ಓಕೆ ಓಕೆ ಸರ್. ಇದು ದಗಡುಶೇಟ್ ಅಂತ ಗಣಪತಿ, ಇದು ಪೂಜೆ ಮಾಡುವುದು ಜಾಸ್ತಿ ಇನ್ನು ಮಹಾರಾಷ್ಟ್ರದಲ್ಲಿ, ಪೂನಾ ಕಡೆಯಲ್ಲಿ ಈ ಗಣಪತಿಗೆ ತುಂಬಾ ಇದು ಬೆಲೆ ಕೊಡ್ತಾರೆ. ಈ ಗಣಪತಿ ಇಲ್ಲಿ ಯಾರು ಮಾಡ್ಲಿಲ್ಲ, ಒಬ್ರು ನಮ್ಗೆ ಒಂದೊಂದು ಪಾರ್ಟಿ ಬಂದು ಎಲ್ಲಾ ಕಡೆ ನೋಡಿ ಯಾರ ಹತ್ರ ಆಗುದಿಲ್ಲ ಅಂತ ಇಲ್ಲಿ ಬಂದು ನಮ್ಮ ಹತ್ರ ಮಾಡಿಸ್ಕೊ ಫೋಟೋ ಕೊಟ್ಟು ಮಾಡಿಸ್ಕೊಂಡಿದ್ದಾರೆ. ಈ ಗಣಪತಿ ಸ್ಪೆಷಲ್ ಏನಂದ್ರೆ ಆಭರಣ ಜಾಸ್ತಿ ಉಂಟು, ಮುಖ ಸ್ವಲ್ಪ ದೊಡ್ಡದಾಗಿರ್ತದೆ, ದೊಡ್ಡ ಕಿವಿ ಇರ್ತದೆ, ಸೊಂಡು ಸತ ಸುರುಳಿ ತರ ಸುತ್ತಕೊಂಡಿರ್ತದೆ. ಈ ಗಣಪತಿ ಪೂನಾದಲ್ಲಿ ಸಾಧಾರಣ 20 feet ಎತ್ತರದ ಗಣಪತಿ ಉಂಟಿದೆ, ಅದೇ ರೀತಿ ಆಗ್ಬೇಕೆಂದು ಡಿಮಾಂಡ್ ಮಾಡಿದ್ರಿಂದ ಅದೇ ರೀತಿ ಮಾಡಿಕೊಟ್ಟಿದ್ದೇವೆ.
ಗಣಪತಿ ಎಲ್ಲಿಂದೆಲ್ಲ ಬರ್ತೇನೆ ಅಂತ ಕೇಳೋದಾದ್ರೆ, ಸಾಧಾರಣ ನಾವು ಬಸರೂರಿನ ಹೆಡ್ ಆಫೀಸ್ ಅಂದ್ರೆ ಸಾಧಾರಣ ಹೊಸಂಗಡಿಯಿಂದ ಸಾಧಾರಣ ಅಲ್ಲಿಂದ ಸ್ಟಾರ್ಟ್ ಆಗ್ತದೆ. ಹೊಸಂಗಡಿ, ಸಿದ್ದಾಪುರ, ಜನ್ಸಾಲೆ, ಮೂಡ್ಬಗೆ, ಅಂಪಾರು, ಅಲ್ಲಿಂದ ಸಾಧಾರಣ ಕಂಡ್ಲೂರು, ಬಸರು, ಎಲ್ಲ ಗಣಪತಿ ಇಲ್ಲಿಗೆ ಬರ್ತದೆ. ಮತ್ತೆ ಶಂಕರನಾರಾಯಣ ಈಸ್ ದ ದಿಕ್ಕಿಗೆ ಹೋದಾಗ ಶಂಕರನಾರಾಯಣದಿಂದ ಅಲ್ಲಿ ಆಸ್ಪಾಸ್ ಏನುಂಟು ಅದು ಪೂರ ಇಲ್ಲಿಗೆ ಬರ್ತದೆ. ಗೊಂಗೊಳ್ಳಿಂದ ಬರ್ತದೆ ಈ ಕಡೆ, ಆಜ್ರಿ, ಕೊಡ್ಲಾಡಿ, ಮಾರ್ಡಿ, ಇಲ್ಲಿಂದೆಲ್ಲ ಗಣಪತಿ ಬರ್ತದೆ. ಅಂದ್ರೆ ಸಾಧಾರಣ ಈ ಸರೌಂಡಿಲ್ ಅತಿ ಹೆಚ್ಚು ದೂರದಿಂದ ಗಣಪತಿ ನಮ್ಮಲ್ಲೇ ಬರ್ತಾರೆ. ಯಾಕೆಂದ್ರೆ ನಮ್ ಕೆಲಸ ನೋಡಿ ಅವ್ರಿಗೆ ತೃಪ್ತಿ ಉಂಟು, ನಾವೊಂದು ಚಂದ ರೀತಿ ಒಳ್ಳೆ ರೀತಿ ಮಾಡಿಕೊಡ್ತೇವೆ ಅಂತ ಅವ್ರು ಭರವಸೆ ಇರೋದ್ರಿಂದ ನಮ್ಮನ್ನೇ ಹುಡ್ಕೊಂಡು ಬರ್ತಾರೆ. ನಿಮ್ಮ ಮೇಲೆ ಒಂದು ವಿಶ್ವಾಸ. ಗೊಂಗೊಳ್ಳಿಂದ ಬರ್ತದೆ ಆ ಕಡೆ ಕೋಟೇಶ್ವರ ಬೆಂಚ್ ಮಾಡುವ ಕೋಟದಿಂದ ಸತ ಬರ್ತಾರೆ. ಕೋಟದಲ್ಲಿ ಗಣಪತಿ ಮಾಡುವ ಇದ್ದಾರೆ, ಆದ್ರೆ ಬಟ್ ನಮ್ಮಲ್ಲಿ ಬಂದು ಮಾಡ್ಕೊಳ್ತಾರೆ, ರಾಜೇಶ್ ಗುಡಿಗಾರ ಚಂದ ಮಾಡಿಕೊಡ್ತಾರೆ, ಅಲ್ಲಿಗೆ ಬರ್ತಾರೆ. ಅದೇ ಒಂದು ತೃಪ್ತಿ ನಮ್ಗೆ, ನಮ್ಮ ನಂಬಿದ್ದಾರಲ್ಲ ಜನ, ನಮ್ ಕೆಲಸದ ಬಗ್ಗೆ ಗುರುತಿಸಿದ್ರಲ್ಲ, ಆ ಒಂದು ನಮ್ಗೆ ಒಂದು ತೃಪ್ತಿ ಉಂಟು. ಸೊ ಸಾಕಷ್ಟು ಮಂದಿ ಗಣಪತಿ ಮೂರ್ತಿಗಳನ್ನ ಮಾಡೋರು ಇದ್ದಾರೆ ಸರ್. ನಿಮ್ಮ ಗಣಪತಿ ಮೂರ್ತಿಗಳಿಗೆ ಮತ್ತೆ ನೀವು ನೀವು ಸ್ಪೆಷಲ್ ಆಗಿ ನೀವು ರೆಕಗ್ನೈಸ್ ಮಾಡ್ಕೊಂಡಿರೋದು ನಿಮ್ಮ ಗಣಪತಿಗಳಲ್ಲಿಯೇ ಏನು ವಿಶೇಷತೆ ಅಂತ ಅನ್ಸುತ್ತೆ ನಿಮ್ಗೆ? ಅದ್ರ ಕ್ವಾಲಿಟಿ ನಾವು ಮೇಂಟೈನ್ ಮಾಡ್ತೇವೆ. ಗಣಪತಿ ನೋಡಿದಾಗ ಅವ್ರಿಗೊಂದು ಆ ಒಂದು ಭಕ್ತಿ ಭಾವ ಇರ್ಬೇಕು, ಅದಕ್ಕೆ ಸರಿಯಾಗಿ ಅವರ ತೃಪ್ತಿಗೆ ಸರಿಯಾಗಿ ಗಣಪತಿ ಮಾಡೋದು. ಅದಕ್ಕೋಸ್ಕರ ನಮ್ಮ ಮೇಲೆ ಬರೋ ಸೆಟ್ಟೆ ಬರ್ತಾರಲ್ಲ. ಈ ಗಣಪತಿಯನ್ನು ಕೆಲವರು ಮಾಡ್ತಾರೆ, ಗಣಪತಿ ಲಾಸ್ಟ್ ದಿನದವರೆಗೂ ಮಣ್ಣಿನ ಕೆಲಸ ಆಗೋದಿಲ್ಲ, ಹೋಗುವಾಗ ಡ್ಯಾಮೇಜ್ ಆಗೋದು, ಅವ್ರ ಮನಸ್ಸಿಗೆ ಒಂಥರ ಗಾಸಿ ಆಗ್ತದೆ, ದೇವ್ರು ತಗೊಂಡು ಬರುವಾಗ ಡ್ಯಾಮೇಜ್ ಆಯ್ತಲ್ಲ. ಅದೆಲ್ಲ ನಮ್ಮಲ್ಲಿ ನಮ್ ಮನೆಗೆ ಹೋಗಿ ಮುಟ್ಟಿ ಅವರ ಏನಲ್ಲ ಅವ್ರ ಪ್ರತಿಷ್ಠೆ ವಿಧಿವಿಧಾನ ಹಬ್ಬ ಎಷ್ಟು ಮಾಡ್ತಾರೆ ಅಲ್ಲಿವರೆಗೂ ನಮ್ಗೆ ಏನು ತೊಂದ್ರೆ ಇಲ್ಲ, ನಮ್ ಮೇಲೆ ಕಂಪ್ಲೇಂಟ್ ಬರುವ ಚಾನ್ಸೇ ಇಲ್ಲ, ಅಷ್ಟು ಕೇರ್ಫುಲ್ ಆಗಿ ತಗೊಳ್ತೀವಿ ಕೆಲಸ. ನಾನು ಕೇಳಿದೆ ಸರ್, ನಿಮ್ಗೆ ಒಂದು 2 ತಿಂಗಳು 3 ತಿಂಗಳು ಹಿಂದೆನೆ ಮನೆಗಳನ್ನು ಕೊಟ್ಟು ಹೋಗ್ತಾರೆ ಅಂತ. ಅಂದ್ರೆ ಈಗ ಆಗಸ್ಟ್ ಅಲ್ಲಿ ಸೆಪ್ಟೆಂಬರ್ ಅಲ್ಲಿ ಈ ವರ್ಷದ ಚೌತಿ ಇದೆ, ಸೊ ಒಂದು ಸಾಧಾರಣ ಒಂದು 2-3 ತಿಂಗಳ ಹಿಂದೆನೆ ನಿಮ್ಗೆ ಇಲ್ಲಿ ಮನೆ ತಂದು ಕೊಟ್ಟು ಹೋಗ್ತಾರೆ ಗಣಪತಿ ಮೂರ್ತಿಗಳಿಗೆ. ಅಂದ್ರೆ ನಿಮ್ಮ ಗಣಪತಿ ಮೂರ್ತಿಗಳ ಕಾರ್ಯ ಒಂದು 3-4 ತಿಂಗಳ ಬರ್ತದೆ. ನಾವು ಸ್ಟಾರ್ಟಿಂಗ್ ಸ್ಟಾರ್ಟ್ ಮಾಡುವಾಗ ಒಂದ್ಸರಿ ಎಲ್ಲರಿಗೂ ಫೋನ್ ಮಾಡಿ ಹೇಳ್ತೇವೆ, ನಂಬರ್ ಇರ್ತದಲ್ಲ ಅವ್ರದ್ದು, ಅವ್ರಿಗೆ ಹೇಳ್ತೇವೆ ಗಣಪತಿ ಕೆಲಸ ಸ್ಟಾರ್ಟ್ ಆಗಿದೆ, ನಿಮ್ ನಿಮ್ ಮಂಚ ತಂದ್ಕೊಡಿ. ಅವಾಗ ಒಬ್ರೊಬ್ರೆ ತಂದ್ಕೊಡ್ತಾ, ಅವಾಗ ನಮ್ ಕೆಲಸ ಸಾಂಗವಾಗಿ ನೆರವೇರ್ಲಿಕ್ಕೆ ಈಸಿ ಆಗತ್ತೆ. ಇಲ್ಲಿ ಮಂಚ ಬರ್ತಿದ್ರೆ ಇಲ್ಲೆಲ್ಲ ಮಂಚದ ಸಿಸ್ಟಮ್ ಅಲ್ಲ, ಮಂಚೆಯಲ್ಲೇ ಗಣಪತಿ ಮಾಡ್ಲಿಕ್ಕೆ ಆಗುದಿಲ್ಲ. ಅದಕ್ಕೋಸ್ಕರ ಅವ್ರು ಫಸ್ಟ್ ಗೆ ಒಂದು ಇನ್ಫಾರ್ಮ್ ಮಾಡಿ ಬಿಡ್ತೇವೆ, ತಂದು ಕೊಡ್ತಾರೆ, ಕೆಲಸ ಸರಾಗವಾಗಿ ನಡ್ಕೊಂಡು ಹೋಗ್ತಾರೆ. ತೊಂದರೆ ಇಲ್ಲಿಂದ ಗಣಪತಿ ತಗೊಂಡು ಹೋಗುವಾಗ ಹೀಗೆ ಏನಾದ್ರು ನಿಯಮಗಳಿದೆ? ನಿಯಮ ಅಂದ್ರೆ ಅಕ್ಕಿ, ಕಾಯಿ, ವೀಳ್ಯದೆಲೆ, ಅದನ್ನ ಶಾಸ್ತ್ರ ಧರ್ಮದಲ್ಲಿ ಶಾಸ್ತ್ರ ಉಂಟಲ್ಲ, ತಗೊಂಡು ಹೋಗುವಾಗ ಮರ್ಯಾದೆ ಕೊಟ್ಟು, ಹಣ ಮುಖ್ಯ ಅಲ್ಲ ಇಲ್ಲಿ, ಅಲ್ಲಿ ಕೊಡುವ ವೀಳ್ಯದೆಲೆ ಮತ್ತೆ ಅಡಿಕೆ ಉಂಟಲ್ಲ, ವೀಳ್ಯ ಕೊಡುದು ಉಂಟಲ್ಲ, ಅದೇ ಮುಖ್ಯ ಆಗಿರ್ತದೆ, ಅದು ಕೊಟ್ಟು ತಗೊಂಡು ಹೋಗ್ತಾರೆ. ಸೊ ದೂರ ದೂರದ ಊರಿಂದ ಅದೇ ದಿವಸ ತಗೊಂಡು ಹೋಗ್ತಾರೆ? ಇಲ್ಲ, ಮೊದಲಿಂದನೂ ಕೆಲವರು ತಗೊಂಡು ಹೋಗ್ತಾರೆ. ದೂರ ಹೊಸಂಗಡಿ, ಸಿದ್ದಾಪುರ ಆ ಕಡೆ ಬರುವಲ್ಲ, ಮೊದಲಿನ ಮಧ್ಯಾಹ್ನದಿಂದ ಸ್ಟಾರ್ಟ್ ಆಗ್ತದೆ. ಫಸ್ಟ್ ಸಾಧಾರಣ ನಾವು ಚೌತಿ ಮೊದಲಿಂದನೂ ನಮ್ಗೆ ಸಾಧಾರಣ 60-70 ಗಣಪತಿ ಡೆಲಿವರಿ ಆಗಿಬಿಡ್ತದೆ ಅದೇ ದಿವಸ. ಹಿಂದಿನ ದಿನ ಹಿಂದಿದ್ದೇನೆ ಸೊ ಆ ಚೌತಿ ದಿನ ಹೋಗ್ತದೆ. ಸರಿ, ಇದೇನು ಸರಿ ಕೈಯಲ್ಲ ಮಾಡಿರೋದು ಸಣ್ಣದು ಚಿಕ್ಕದು ಸಿಕ್ಕದು? ಓಕೆ, ಇದೆಲ್ಲ ಮನೆಗಳಿಗೆ ಹೋಗುತ್ತಾ? ಮನೆಗಳಿಗೆ ಹೋಗ್ತದೆ, ದೇವಸ್ಥಾನದಲ್ಲಿ ಇಡುವಂತ ಗಣಪತಿ ಉಂಟು ಇದ್ರೊಳಗೆ. ಅದು ಪೂರ್ತಿ ಮೂರ್ತಿ ಮೊಲ್ಡ್ ಅದು ಪೂರ ಮೊಳ್ಳೆದು, ಬಟ್ ಕೈ ಕೆಲಸ ಇರ್ತದೆ ಅದಕ್ಕೆ. ಆಭರಣ ಇದೆಲ್ಲ ಕೈಯಿಂದ ಮಾಡ್ಬೇಕು, ಮುಖದ ಫಿನಿಶಿಂಗ್ ಎಲ್ಲ ಕೈಯಲ್ಲಿ ಮಾಡ್ಬೇಕು, ಫಿನಿಶಿಂಗ್ ರಫ್ ವರ್ಕ್ ಆಗಿ ಬರ್ತದೆ, ಉಳಿದಿದ್ದೆಲ್ಲ ಕೈಯಲ್ಲಿ ಮಾಡ್ಬೇಕು. ಇದೆಲ್ಲ ಟೊಳ್ಳು ಈ ತರದ್ದು ತುಂಬಾ ಇದೆ ಅಲ್ಲ? ಐದಾರು ಇದೆ. ಹೇಗಿದೆ ಸರ್ ಎಲ್ಲ ಕಲಾವಿದರಿಗೆಲ್ಲ ಸಪೋರ್ಟ್ ಎಲ್ಲ ಹೇಗಿದೆ? ಕಲಾವಿದರಿಗೆ ಈ ಸಪೋರ್ಟ್ ಸರ್ಕಾರದವ್ರು ಕೊಡ್ಬೇಕು, ನಮ್ಮಿಂದೇನು ಇಲ್ಲ. ಸರ್ಕಾರದವ್ರು ಈ ಕಲೆಯನ್ನು ಮುಂದೆ ಬೆಳೆಸೋದಕ್ಕೋಸ್ಕರ ಆದ್ರೂ ನಮ್ಗೆ ಸಹಕಾರ ನೋಡ್ಬೇಕು. ಯಾವ್ದಾದ್ರು ಒಂದು ಸಿಸ್ಟಮ್ ಅಲ್ಲಿ ಕಲೆಗಾರರನ್ನು ಬೆಳೆಸುವ ರೀತಿಯಲ್ಲಿ ಸರ್ಕಾರದಲ್ಲಿ ಏನೋ ಒಂದು ಪಾಲಿಸಿ ತಂದು ಮಾಡ್ಬೇಕಾಗತ್ತೆ. ಅದ್ರ ಬಗ್ಗೆ ಸರ್ಕಾರ ಅದೇನು ಗಮನ ಕೊಡೋದಿಲ್ಲ, ಅವ್ರ ಗಮನ ಕೊಡೋದೇ ಬೇರೆ ಅಲ್ಲ. ಅದಕ್ಕೆ ಅವಾಗ ನಮ್ಗೊಂದು ಹುಮ್ಮಸ್ ಬರ್ತದೆ, ಸರ್ಕಾರ ನಮ್ಮನ್ನು ಗುರುತಿಸಿದೆ ಅಂತ. ಇಲ್ಲಿ ಒಂದಿಷ್ಟು ಗಣಪತಿಗಳಿದೆ, ಇದೆಲ್ಲವೂ ಕೂಡ ಎಲ್ಲ ಅಂತಿಮ ಹಂತದಲ್ಲಿ ಅಂತಿಮ ಹಂತಕ್ಕೆ ಬಂದಿದೆ. ಎಲ್ಲವೂ ಕೂಡ ನ್ಯಾಚುರಲ್ ಕಲರ್ಸ್, ನ್ಯಾಚುರಲ್ ಕಲರ್
ಆಯಿಲ್ ಬೇಸ್ ಮಾಡೋದೇ ಅದು ಸ್ಟ್ರಿಕ್ಟ್ಲಿ ಪ್ರೊಹಿಬಿಟೆಡ್ ಅಂತ ಮಾಡಿಬಿಟ್ಟಿದ್ರಲ್ಲ ಮೊದ್ಲೆಲ್ಲ ಆಯಿಲ್ ಪೇಂಟೇ ಇತ್ತು ಸಾಧಾರಣ 20-25 ವರ್ಷದಿಂದ ಆಯಿಲ್ ಪೇಂಟೇ ಇತ್ತು ಆದ್ರೆ ಅದು ನಮ್ಗೆ ಕಷ್ಟ ಆಗ್ತಿತ್ತು ಯಾಕೆಂದ್ರೆ ಆಯಿಲ್ ಪೇಂಟ್ ಹಚ್ಚಿದಾಗ ಒಣಿಲಿಕ್ಕೆ ಟೈಮ್ ತಗೊಳ್ತದೆ ಇದು ವಾಟರ್ ಬೇಸ್ ಏನಿಲ್ಲ ಒಂದ್ರ ಮೇಲೆ ಒಂದ್ ಬಣ್ಣ ಮಾಡ್ತಾ ಹೋಗ್ಬೋದು ಇಮಿಡಿಯೇಟ್ ಡ್ರೈ ಆಗ್ತದೆ ಅದಕ್ಕೆ ತುಂಬಾ ಕೆಲಸ ಇತ್ತು ಮೊದಲು ರಾತ್ರಿ ಕುತ್ಕೊಂಡು ಕಲರಿಂಗ್ ಮಾಡ್ತಾ ಇದ್ವಿ ಆ ಸಿಸ್ಟಮ್ ಇಲ್ಲ ನಮಗೂ ಒಳ್ಳೇದಾಯ್ತು ಪರಿಸರಕ್ಕೂ ಒಳ್ಳೇದಾಯ್ತು ಅದಕ್ಕೋಸ್ಕರ ನೀವು ಹೇಗೆ ನಿಮ್ಮ ಮನೆಯಲ್ಲೆಲ್ಲ ಆಚರಣೆ ಇದೆಯಾ ಸರ್ ನಮ್ಮ ಮನೆಯಲ್ಲಿ ಗಣಪತಿ ಮೂರು ದಿನ ಇರ್ತೇವೆ ವಿಶೇಷವಾಗಿ ಪೂಜೆ ಮಾಡ್ತೇವೆ ಜವಂದನ ಪಾರ್ವತಿ ನಂದನ ಬಪ್ಪ ವಿನಾಯಕ ಸರ್ವಜನಾರ್ಥ ಪ್ರಿಯ ದೈವದ ಬಪ್ಪ ವಿನಾಯಕ ಮಹಾದ್ವಾರಯ ನಗರಿ ಸಾತು ರಾಜ ವಿನಾಯಕ ವಿನಾಯಕ ರಾಜ ವಿನಾಯಕ ರಾಜ ವಿನಾಯಕ ರಾಜ ವಿನಾಯಕ ಹೇ ಗಜಾನನ ಹೇ ಗಜಾನನ ಹೇ ಗಜಾನನ ಹೇ ಗಜಾನನ ಹೇ ಗಜಾನ ಸರಿ ಇಷ್ಟೆಲ್ಲ ಗಣಪತಿಗಳು ಈಗ ಪೂಜೆ ಪುನಸ್ಕಾರಕ್ಕೆ ಹೋಗೋದಕ್ಕೆ ಅಂತಿಮ ಹಂತದ ತಯಾರಿಯಲ್ಲಿವೆ ಸುಮಾರು ವರ್ಷದಿಂದ ನೀವು ಗಣಪತಿ ಮೂರ್ತಿಗಳನ್ನೆಲ್ಲ ಮಾಡ್ತಾ ಇದ್ದೀರಿ ಬೇರೆ ಬೇರೆ ದೇವರ ಮೂರ್ತಿಗಳನ್ನೆಲ್ಲ ಮಾಡ್ತಾ ಇದ್ದೀರಿ ಚೌತಿಯ ಸಂದರ್ಭದಲ್ಲಿ ವಿಶೇಷವಾಗಿ ಸುಮಾರು 170-175 ಗಣಪತಿಗಳು ಪೂಜೆ ಪುನಸ್ಕಾರಗಳನ್ನು ಪಡಿತವೆ ಸೊ ಈ ವರ್ಷವೂ ಕೂಡ ಹೇಗೆ ಅನಿಸ್ತಾ ಇದೆ ಸರ್ ನಿಮ್ಮ ಕಲೆ ದೇವರು ಆಗಿ ಪೂಜೆಯನ್ನು ಸ್ವೀಕಾರ ಮಾಡೋದು ತುಂಬಾ ಖುಷಿ ಆಗ್ತದೆ ಯಾಕಂದ್ರೆ ನಾವು ಮಾಡಿದ ವಿಗ್ರಹ ಪ್ರತಿಯೊಬ್ಬರು ಮನೇಲಿ ಹೋಗಿ ಪೂಜೆ ತಗೊಂಡು ಅವರಿಗೂ ಒಳ್ಳೇದು ಮಾಡ್ತದೆ ನಾವು ಮಾಡಿದ ನಮಗೂ ಒಂದು ಫಲ ಸಿಗ್ತದೆ ಅದರಿಂದ ಬಹಳ ಖುಷಿ ಆಗ್ತದೆ ದೇವರು ಗಣಪತಿಯನ್ನು ತಗೊಂಡೋಗಿ ಪೂಜೆ ಮಾಡುವವರಿಗೂ ಮತ್ತು ನಮಗೂ ಸರ್ವ ಎಲ್ಲ ಜನರಿಗೂ ಕೂಡ ಒಂದು ಒಳ್ಳೆ ರೀತಿ ಆಶೀರ್ವಾದ ನೀಡಿ ಅವರ ಮುಂದಿನ ಭವಿಷ್ಯ ಒಳ್ಳೇದಾಗಲಿ ಅಂತ ದೇವರ ಹತ್ರ ಪ್ರಾರ್ಥನೆ ಮಾಡ್ಕೊಡ್ತೇವೆ ನಿಮ್ಮ ಇಷ್ಟು ಗಣಪತಿಗಳ ಆಶೀರ್ವಾದ ನಮ್ಮ ಮೇಲೂ ಇರಲಿ ಅಂತ ವೀಕ್ಷಕರ ಮೇಲೂ ಇರಲಿ ಅನ್ನೋದನ್ನ ನಾವು ಕೇಳ್ಕೊಳ್ತೇವೆ ಸೊ ಕೊನೆಯದಾಗಿ ಅಂತಿಮವಾಗಿ ಏನ್ ಹೇಳ್ತೀರಿ ಖಂಡಿತವಾಗಿ ಗಣಪತಿಯು ಪ್ರತಿಯೊಬ್ಬರಿಗೂ ಸರ್ವೇ ಜನ ಸುಖಿನೋ ಬನ್ನತ್ತೆ ಅನ್ನುವಾಗ ನಿಮಗೂ ಕೂಡ ನಮಗೂ ಕೂಡ ಗಣಪತಿ ತಗೊಂಡವರಿಗೂ ತಗೊಂಡೋಗಿ ಪೂಜೆ ಮಾಡುವವರಿಗೂ ಕೂಡ ಒಳ್ಳೆ ರೀತಿ ಆಶೀರ್ವಾದ ನೀಡಬೇಕಂತ ದೇವರ ಹತ್ರ ಕೇಳ್ತೇವೆ ನಿಮ್ಮ ಈ ಭಾವ ನಿಮ್ಮನ್ನ ಮತ್ತಷ್ಟು ಎತ್ತರಕ್ಕೆ ಕೊಂಡೋಗ್ಲಿ ಅನ್ನೋದನ್ನ ನಾವು ಪ್ರೇ ಮಾಡ್ತಾ ಸೊ ನಮ್ಮ ಜೊತೆಗೆ ಇಷ್ಟೊಂದು ಹೊತ್ತು ಸಮಯವನ್ನು ಕೊಟ್ಟು ಇಷ್ಟೆಲ್ಲ ವಿಷಯಗಳನ್ನ ಸಂಕ್ಷಿಪ್ತವಾಗಿ ವಿವರಿಸಿದ್ದಕ್ಕೆ ನಿಮ್ಗೆ ಪ್ರೀತಿಯ ಧನ್ಯವಾದಗಳು ನಿಮಗೂ ಕೂಡ ತುಂಬಾ ಧನ್ಯವಾದ ನಿಮ್ಮ ಏನು ಜನಪ್ರತಿನಿಧಿ ತಂಡ ಉಂಟು ಇಲ್ಲಿವರೆಗೆ ಬಂದು ನಮಗೂ ನಮ್ಮ ಒಂದು ಕಲೆಯನ್ನು ಗುರುತಿಸಿ ನಮ್ಮನ್ನು ಇಷ್ಟು ಪ್ರಚಾರಕ್ಕೆ ತಂದಿದ್ದೀರಿ ನೀವು ಆದ್ರಿಂದ ನಿಮಗೂ ಕೂಡ ತುಂಬಾ ಧನ್ಯವಾದ ಆಗ್ಲಿ ಸರ್ ನಮ್ದು ಸಣ್ಣ ಪ್ರಯತ್ನ ಇದು ಎಸ್ ವೀಕ್ಷಕರೇ ಇದು ಈ ಹೊತ್ತಿನ ವಿಶೇಷ ಮತ್ತೊಂದು ವಿಶೇಷ ಕಾರ್ಯಕ್ರಮದೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ ನಮಸ್ಕಾರ